ನಮಸ್ಕಾರ ಎಲ್ಲರಿಗೂ ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟುಸಾಗ ಸ್ಟೋರಿ ಮಗ್ಗಾ ಬಿ ಬಿ ಕೆ ಬಗ್ಗೆ ವಿಡಿಯೋಸ್ಗಳೆಲ್ಲ ಕಮ್ಮಿ ಆಗಿದೆ ಗೊತ್ತು ಎಪಿಸೋಡ್ ರಿವ್ಯೂ ಕೂಡ ಮಾಡ್ತಿಲ್ಲ ಆ್ಯಂಡ್ ಇದು ಯಾವುದೇ ಎಪಿಸೋಡ್ ರಿವ್ಯೂ ಆಗಿರೋದಿಲ್ಲ ಸುಮ್ಮನೆ ಹಂಗೆ ಜನರಲ್ ಆಗಿ ಮಾತಾಡೋದಕ್ಕೆ ಮೇಲೆ ಕೂತ್ಕೊಂಡು ಮಾತಾಡ್ತಾರಲ್ಲ ಆ ಥರ ಸುಮ್ಮನೆ ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡೋದಾರ ಮಾತಾಡ್ತಿರೋದಷ್ಟೇ ಈ ಬಿ ಕೆ ಜಗ್ಗು ಈಚೆಗಡೆ ಹೋಗಾದ್ಮೇಲೆ ಯಾವ ಥರ ಆಗಿದೆ ಜಗ್ಗು ಇದ್ದಾಗ ಹೆಂಗಿತ್ತು ಜಗ್ಗು ಹೋದ್ಮೇಲೆ ಹೆಂಗಾಗಿದೆ ಅಂತ ಕೇಳಿದ್ರೆ ಒಂಥರ ಯಾಕೋ ಫೋರ್ಸ್ಫುಲಿ ಕಂಟೆಂಟ್ನ ಎಕ್ಸ್ಟ್ರಾಕ್ಟ್ ಮಾಡೋ ಥರ ಕಾಣಿಸಿದೆ ಗುರು ಬಿ ಬಿ ಕೆ ಜಗ್ಗು ಇರೋವ್ರೂ ಕಂಟೆಂಟ್ಗಿಂತ ಕಮ್ಮಿ ಇರಲಿಲ್ಲ ಸುಮ್ಮನೆ ಅದು ಮಾಡಿದ್ದೆಲ್ಲ ಕಂಟೆಂಟ್ ಆಗಿತ್ತು ಅವರೇ ಕಂಟೆಂಟನ್ನು ಕ್ರಿಯೇಟ್ ಮಾಡ್ಕೊಂಡು ಕೊಡೋರು ಬಿಗ್ ಬಾಸ್ ಏನೋ ಅವ್ರು ಎಫರ್ಟೇ ಹಾಕಬೇಕಾಗಿರಲಿಲ್ಲ ಇವಾಗ ನೋಡಿ ಬಿಗ್ ಬಾಸೇ ಎಫರ್ಟ್ ಹಾಕಬೇಕು ಏನೇನೋ ಮಾಡಬೇಕಲ್ಲ ಗುರು ಏನೇನೋ ಟಾಸ್ಕ್ ಕೊಡಬೇಕು ಇವರಿಗೆ ಏನೋ ಕಂಟೆಂಟ್ ಕೊಡ್ತಿರೋದನ್ನು ತಿಕ್ಕಲು ನಾನು ಮುಕ್ಕೊಂಡ್ರವರೆಲ್ಲ ಅನ್ನೋ ಹತ್ರ ಆಗಿದೆ ಬಿಗ್ ಬಾಸ್ಗೆ ಅಷ್ಟಿಲ್ಲೆ ಒಂದಿನ ಎರಡು ದಿನ ಸ್ಕಿಪ್ ಮಾಡಿದ್ರೆ ಜಗ್ಗು ಅವರು ಇದ್ದಾಗ ಅವ್ರದ್ದನ್ನೇ ಬ್ರೊಡ್ಕಾಸ್ಟ್ ಮಾಡಿದ್ರು ಒಂದೆರಡು ದಿನ ಸ್ಕಿಪ್ಪೇ ಮಾಡಿಬಿಟ್ಟಿದ್ರು ಕರೆಕ್ಟಾಗಿ ಏನೇನು ಆಯಿತು ಹೊರ್ಗಡೆ ಅಂತ ಅದನ್ನು ತೋರಿಸೇ ಇಲ್ಲ ಈಚೆಗಡೆ ಸೊ ಇವಾಗ ಏನೋ ಕಂಟೆಂಟ್ನ ಕ್ರಿಯೇಟ್ ಮಾಡ್ತಾರೆ ಏನೋ ಒಂದು ಎಮೋಷ್ನಲ್ಲೋ ಅಥವಾ ಏನೋ ಒಂದು ಸಿಂಪತಿನೋ ಅಥವಾ ಏನೋ ಒಂದು ಏನೋ ಒಂಥರ ಮುಗ್ಧತೆನೋ ಎಲ್ಲ ಒಂದು ಇಟ್ಕೊಂಡಿರೋ ಅಂಥ ಸಿಂಪತಿ ಅಂತ ಹೇಳೋಕ್ಕಾಗೋದಿಲ್ಲ ಒಂಥರ ಮುಗ್ಧತೆನ ಇಟ್ಕೊಂಡಿರೋ ಅಂಥ ಹನುಮಂತಣ್ಣ ಅವರು ಇವಾಗ ಒಳಗಡೆ ಎಂಟ್ರಿ ಕೊಟ್ಟಿರೋದ್ರಿಂದ ಅವ್ರದ್ದು ಒಂದು ಸ್ವಲ್ಪ ಕಂಟೆಂಟ್ನ ಕ್ರಿಯೇಟ್ ಮಾಡ್ಬೋದು ಅನ್ನೋ ಥರ ನೋಡಿ ಈ ವೀಕು ಪ್ರೊಜೆಕ್ಷನು ಹನುಮಂತ ಸಿಗ್ತದೆ ಬಿಗ್ ಬಾಸ್ ಕಡೆಯಿಂದ ಏನಾದ್ರು ಆಗಿರ್ಬೋದು ಎಲ್ಲ ಕಡೆಯಿಂದ ಕ್ಯಾಮ್ರಾ ವೈಸ್ ಆಗಿರ್ಬೋದು ಸ್ವಲ್ಪ ಪ್ರೊಜೆಕ್ಷನ್ ಸಿಗ್ತಾಯಿದೆ ಎಲಿವೇಶನ್ ಸಿಗ್ತಾ ಬಟ್ ಅದೇ ಏನಾದರೂ ಕಂಟೆಸ್ಟೆಂಟ್ಗಳು ಫಸ್ಟ್ ವೀಕ್ ಏನಾದ್ರು ಬಂದಿರ್ತಾರಲ್ಲ ಅವ್ರಾಗ ಅವರೇ ಕ್ರಿಯೇಟ್ ಮಾಡಬೇಕು ಕಂ ಕಂಟೆಂಟ್ಗಳನ್ನ ಇಲ್ಲ ಅಂತಂದರೆ ಅವ್ರಿಗೆ ಒಂಥರ ಎಲಿವೇಶನ್ ಸಿಗೋದಿಲ್ಲ ಬಟ್ ಇವರು ಇವಾಗ ಬಂದಿರೋದ್ರಿಂದ ಆ ಒಂಥರ ಫೋಕಸ್ ಕೂಡ ಇವ್ರ ಮೇಲೆ ಮಡಕ್ತಾ ಇದ್ದಾರೆ ಬಿಗ್ ಬಾಸ್ ಇವ್ರು ಏನು ಮಾಡಿಲ್ಲ ಅಂದ್ರು ಕೂಡ ಇವ್ರ ಹತ್ರನೇ ಫೋಕಸ್ ಮಡಗ್ತಾ ಇದ್ದಾರೆ ಸೊ ಅವ್ರ ಮಾತುಗಳಲ್ಲೇ ಒಂಥರ ಕಾಮಿಡಿ ಇರುತ್ತೆ ಅಂಡ್ ಮುಗ್ದಾನ ಮುಗ್ದಾನ ಹಂಡ್ರೆಡ್ ಪರ್ಸೆಂಟ್ ಮುಗ್ದಾನ ಹನುಮಂತಣ್ಣ ಅಣ್ಣ ಅಂತ ಕೇಳಿದ್ರೆ ಹನುಮಂತ ಹಂಡ್ರೆಡ್ ಪರ್ಸೆಂಟ್ ಮುಗ್ದು ಅಂತ ಆಗೋದಿಲ್ಲ ಯಾಕೆ ಅಂತಂದರೆ ಮಲೇಷ್ಯಾಗೆ ಹೋಗಿರೋ ಇದೆ ಸುಮಾರು ಡಿಸ್ಕಸ್ ಆಗ್ತದೆ ಮಲೇಷ್ಯಾಗೆ ಹೋಗಿರೋವಂಥವ್ರು ಒಂದು ಮೂರು ನಾಲ್ಕು ರಿಯಾಲಿಟಿ ಶೋಲಿ ಭಾಗವಹಿಸಿರುವಂಥವ್ರು ಅವರಿಗೆ ವೆಸ್ಟರ್ನ್ ಟಾಯ್ಲೆಟ್ ಯಾವುದು ಅಂತ ಗೊತ್ತಿರೋದಿಲ್ವಾ ಸ್ವಿಮ್ಮಿಂಗ್ ಫೂಲ್ ಏನು ಅಂತ ಗೊತ್ತಿರೋದಿಲ್ವಾ ಕ್ಯಾಮ್ರಾಸ್ಗಳೇನು ಅಂತ ಗೊತ್ತಿರೋದಿಲ್ಲ ಏನೋ ಕಾಡಿಂದ ಕಡೆ ಕರ್ಕೊಂಬಂದು ನಾಡಿಗೆ ಬಿಟ್ಟಿರೋ ಥರ ಹೇಳಿದ್ರಲ್ಲ ಬಿಗ್ ಬಾಸ್ ಅಂದರೆ ಏನು ಅಂತ ಗೊತ್ತಿರೋದಲ್ವಾ ಸೊ ಅದು ಗೊತ್ತಿರೋದಿಲ್ವಾ ಇದು ಗೊತ್ತಿರೋದಿಲ್ವಾ ಅಂತ ಎಲ್ಲ ಸೀನ್ ಆಗ್ತಾ ಇದೆ ಕಡೆ ಗೊತ್ತು ಆ್ಯಂಡ್ ಹಂಡ್ರೆಡ್ ಪರ್ಸೆಂಟು ಅವ್ರಿಗೇನು ಗೊತ್ತಿಲ್ಲ ಅಂತಲೂ ಕೂಡ ಅಲ್ಲ ಆ್ಯಂಡ್ ಅವ್ರು ಎಲ್ಲರಿಗೂ ಎಲ್ಲರೂ ಕೂಡ ಗೊತ್ತು ಕೂಡ ಅಲ್ಲ ಒಂದು ಫಿಫ್ಟಿ ಫಿಫ್ಟಿ ಇರುತ್ತೆ ಅದನ್ನ ಒಂದು ಸ್ವಲ್ಪ ಇನ್ನೂ ಜಾಸ್ತಿ ಮುಗ್ದೆ ತರ ತೋರಿಸ್ಕೊಂತ ಅಷ್ಟೇ ಕನ್ಫೆಷನ್ ರೂಮಿಗೆ ಒಳಗಡೆ ಹೋಗ್ಬೇಕಾದ್ರೆ ಯಾರು ಕೂತ್ಕೊಂಡೇ ಇಲ್ಲ ಒಳಗಡೆ ಅಂತ ಒಂದು ಬಿಡಿ ಕೇಳೋದಾಗಿರ್ಬೋದು ಸೊ ಇದರಲ್ಲೇ ಒಂಥರ ಅವ್ರು ಎಂಟರ್ಟೈನ್ಮೆಂಟ್ ಜನಕ್ಕೆ ಕೊಡ್ತಾ ಇದ್ದಾರೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ ಅವ್ರ ಮಾತುಗಳಲ್ಲೇ ಎಂಟರ್ಟೈನ್ಮೆಂಟ್ ಇದೆ ಜನಕ್ಕೆ ಸೊ ಇಲ್ಲಿ ಡ್ರಾಮಾ ಅನ್ನೋ ವಿಚಾರ ಬರುತ್ತೆ ಹೌದು ಡ್ರಾಮಾ ಆಡ್ತಿದ್ದೀರಾ ಹನುಮಂತಣ್ಣ ಅಂತ ಆಡಲಿ ಬಿಡಿ ಡ್ರಾಮಾ ಆಡಲಿ ಬಿಡಿ ಅದು ಅವ್ರ ಸ್ಟ್ರಾಟಜಿ ಅಲ್ಲಿ ಬಿಗ್ ಬಾಸ್ ಮನೇಲಿ ಇರುವಂತವ್ರೆಲ್ಲ ಡ್ರಾಮಾ ಆಡ್ತಾನೆ ಇದಾರೆ ಯಾರಿಗೂ ಗೊತ್ತಿರ್ದಂಗೆ ಡ್ರಾಮಾ ಆಡ್ದಾರೆ ಅಷ್ಟೇ ಇವ್ರು ಗೊತ್ತಾಗ ಡ್ರಾಮಾ ಆಡಿದಾರೆ ಅಷ್ಟೇ ಆಡ್ಲಿ ಬಿಡಿ ಅವ್ರ ಸ್ಟ್ರಾಟಜಿ ಅದು ಬಿಗ್ ಬಾಸ್ ಮನೇಲಿ ಇರುವಂಥವ್ರು ಮಿಕ್ಕವ್ರಲ್ಲ ಗೊತ್ತಾಗ ಡ್ರಾಮಾ ಯಾರಿಗೂ ಗೊತ್ತಾಗ್ತಾ ಇಲ್ಲ ಆಡ್ಲಿ ಬಿಡಿ ಅಂತಲೇ ಹೇಳ್ತೀನಿ ನಾನು ಎಂಟರ್ಟೈನ್ಮೆಂಟ್ ಜನಕ್ಕೆ ಅಲ್ಟಿಮೇಟ್ಲಿ ಬೇಕಾಗಿರೋದು ಎಂಟರ್ಟೈನ್ಮೆಂಟ್ ಜನಕ್ಕೆ ಎಂಟರ್ಟೈನ್ ಮಾಡ್ತಾರೆ ಅಂತಂದರೆ ಡ್ರಾಮಾನಾರು ಆಡ್ಕೋ ಏನಾದ್ರು ಗುರು ನೀನು ತಿಕ್ ತಿಕ್ ಲಂಗಾರು ಆಡ್ಕೊ ಹೆಂಗಾರು ಆಡ್ಕೋ ನೀನು ಜನಕ್ಕೆ ಎಂಟರ್ಟೈನ್ ಗುರು ಅಂತ ಹೇಳ್ತೀನಿ ಅಷ್ಟೆ ನಾನು ಈ ಬಿಗ್ ಬಾಸ್ ಸೀಸನಲ್ಲಿ ಒಂಥರ ಹೆಂಗಾಗಿದೆ ಅಂತಂದರೆ ಜಗ್ಗೋರು ಕಡೆ ಹೋದಾಗಿಂದ ಹೆಂಗಾಗಿದೆ ಅಂತಂದರೆ ಜಗ್ಗೋ ಒಂಥರ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿತ್ತು ಯಾಕಂದರೆ ಸಿಕ್ಕಾಪಟ್ಟೆ ಇಷ್ಟಪಡೋರು ಅಂತೂ ಜಗ್ಗೋರನ್ನ ಇಷ್ಟಪಡೋರು ಅವ್ರ ಕ್ಯಾರೆಕ್ಟರ್ನ ಇಷ್ಟಪಡೋರು ಸಿಕ್ಕಾಪಟ್ಟೆ ಜನ ಇದ್ದರು ಒಂಥರ ಮೆಜಾರಿಟಿ ಒನ್ ಮ್ಯಾನ್ ಆರ್ಮಿ ಆಗಿತ್ತು ಆ್ಯಕ್ಚುಲಿ ಇದು ನನ್ನ ಪ್ರಕಾರ ಅವ್ರು ಬಿಗ್ ಬಾಸ್ ಮನೆಯವರ್ಗಡೆ ಇದ್ದಿತ್ತು ಅಂತ ಅಂದಿದ್ರೆ ಒಂಥರ ಒನ್ ಮ್ಯಾನ್ ಆರ್ಮಿ ಆಗಿರೋದು ಯಾವ ಥರ ಲಾರ್ಡ್ ಅವರು ಹೊಡೆದ್ರು ಒಂದು ಒಂದು ಸೀಸನ್ ಹೊಡೆದಿರಲ್ಲ ಒಂಥರ ಒಂಟಿ ಟಿ ಸಲ ಥರ ಅದು ಒನ್ ಮ್ಯಾನ್ ಆರ್ಮಿ ಸೀಸನ್ ಆಗೋಗ್ಬಿಟ್ಟಿತ್ತು ಕಾಂಪಿಟೇಷನ್ ಇರಲಿಲ್ಲ ಅವ್ರಿಗೆ ಎದುರು ಎದುರುಗಡೆ ಇಲ್ಲಾ ಯಾರೂ ಇರಲಿಲ್ಲ ಸೊ ಆ ಥರ ಸೀಸನ್ ಆಗಿರೋ ಒಳಗಡೆ ಇದ್ದು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಿತ್ತು ಹದ್ ಬಸ್ಸಲ್ಲಿ ಇದ್ಬಿಟ್ಟು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಿತ್ತು ಅಂದರೆ ಆ ಥರ ಯಾಕಂದರೆ ಆ ಥರ ಸಪೋರ್ಟು ಅವರಿಗೆ ಇತ್ತು ಮಗ ಅದನ್ನು ಅವರಾಗಿ ಅವರೇ ಹಾಳು ಮಾಡ್ಕೊಂಡು ರೋಸ್ತೀನೇ ಸೊ ಇವಾಗ ಈಚೆ ಹೋಗಿರೋದ್ರಿಂದ ಇಲ್ಲಿ ಒಳಗಡೆ ಇರೋಂಥವರಲ್ಲಿ ಇವಾಗ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಆಫ್ ದಮ್ ನಾವೇನು ನೋಡ್ತಾ ಇದ್ದೀವಿ ಆಡಿಯನ್ಸ್ ಏನು ನೋಡ್ತಾ ಇದ್ದೀವಿ ನಮಗೆ ಯಾರಿಗೆ ಸಪೋರ್ಟ್ ಮಾಡಬೇಕು ಅನ್ನೋದು ಹುಡುಕ್ಬೇಕಲ್ಲಿ ಯಾರಿಗೆ ಸಪೋರ್ಟ್ ಮಾಡೋಣ ಗುರು ಇವರಿಗೆ ಏನು ಎಲ್ಲಾನು ಹಂಗೆ ಆಡ್ತಾ ಇದಾರೆ ಎಲ್ಲಾನು ಅದೇ ಯಾರು ಇಷ್ಟ ಆಗ್ತಾ ಇಲ್ವಲ್ಲ ಅನ್ನೋ ಥರ ಸೆವೆಂಟಿ ಪರ್ಸೆಂಟ್ ಆಫ್ ದೇಮ್ ಹಂಗೆ ಇರ್ತೀರ ಗೊತ್ತು ನನಗೆ ಒಂದು ತರ್ಟಿ ಪರ್ಸೆಂಟ್ ಆಫ್ ದೇಮು ಶಾರ್ಟ್ ಶರ್ಟ್ ಆಗಿ ಗುರು ಇವ್ರು ಚೆನ್ನಾಗಿ ಆಡ್ತಿದ್ರೆ ಇವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಇಲ್ಲೊಂಥರ ಕ್ಯಾರೆಕ್ಟರ್ಗಳೇ ಫ್ರಕ್ ಫ್ಲಕ್ಚುಯೇಷನ್ ಆಗ್ತಿದೆ ಈ ಒಂದು ಬಿಗ್ ಬಾಸಲ್ಲಿ ಒಂದೊಂದು ಟೈಮ್ ಮೇಲ್ ಹೋಗುತ್ತೆ ಒಂದೊಂದು ಟೈಮ್ ಕೆಳಗೆ ಬರುತ್ತೆ ಎಲ್ಲಾರ್ದೂ ಕೂಡ ಎಲ್ಲಾರ್ದು ಅಂತಂದರೆ ನಾವು ಇವಾಗ ಇಷ್ಟಪಡ್ತಿದ್ದೀವಿ ಒಂದು ಕ್ಯಾರೆಕ್ಟರ್ನ ಒಬ್ಬರನ್ನ ಇಷ್ಟಪಡ್ತಿರ್ತೀವಿ ಅವ್ರದೊಂದು ಟೈಮ್ ನಿಮಗೆ ಸಕದಾಗಿ ಕಾಣಿಸ್ಕೊಂತಾರೆ ಗುರು ಏನು ಗುರು ಇದು ಹಿಂಗೆ ಮಾಡಿದ್ರು ಅಂತ ಅನ್ಸುತ್ತೆ ಒಂದೊಂದು ಟೈಮ್ ಯಾನ್ ಗುರು ಇ ನನ್ನ ಮಗ ಹಿಂಗೆ ಅನ್ನೋ ಥರ ಅನಿಸುತ್ತೆ ಸೊ ಆ ಥರ ಆಗ್ತಿದೆ ಈ ಬಿಗ್ ಬಾಸ್ ಸೀಸನಲ್ಲಿ ಸೊ ಸ್ಟಾರ್ಟಿಂಗ್ ಫಸ್ಟ್ ವಾರ ಇವಾಗ ಇವಾಗಿರೋದ್ಕು ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ ಫಸ್ಟ್ ವಾರ ಮಂಜಾಣ್ಣ ಒಂಥರ ಹೀರೋ ಆಗಿದ್ದರು ಒಂಥರ ಏನು ಗುರು ಎಂಟರ್ಟೈನ್ಮೆಂಟ್ ಹಿಂಗೆ ಕೊಡಬೇಕು ಗುರು ಎಂಟರ್ಟೈನ್ಮೆಂಟ್ ಅಂತ ಅಂದ್ತು ಆಮೇಲೆ ಸೆಕೆಂಡ್ ವಾರದಿಂದ ಹಂಗೆ ಗ್ರಾಫ್ಟ್ ಕೆಳಗೊಳ್ತೋಗ್ಬಿಡ್ತು ಸೊ ಆ ಥರ ಆಗ್ತದೆ ಫ್ಲಕ್ಚುಯೇಷನ್ ಅಂತೂ ಇದೆ ಈ ಬಿಗ್ ಬಾಸ್ ಸೀಸನಲ್ಲಿ ಸೊ ನೋಡೋಣ ಅಲ್ಟಿಮೇಟ್ಲಿ ಯಾರು ವಿನ್ನರ್ ಅಂತೂ ಖಂಡಿತ ಈ ಇಷ್ಟು ಜನದಲ್ಲಿ ಡಿಸೈಡ್ ಮಾಡೋದಕ್ಕಾಗೋದಿಲ್ಲ ಬಟ್ ಆದರೆ ನಾವು ಫೈನಲಿಸ್ಟ್ಗಳಂತ ನೋಡಿ ಫೈನಲಿಸ್ಟ್ಗಳ್ನು ಆ್ಯಕ್ಚುಲಿ ಪ್ರಿಡಿಕ್ಟ್ ಮಾಡೋಕ್ಕಾಗ್ತಿಲ್ಲ ಈ ಒಂದು ಬಿಗ್ ಬಾಸಲ್ಲಿ ಬೇರೆ ಸೀಸನ್ಗಳಲ್ಲಿ ವಿನರ್ನ ಪ್ರಿಡಿಕ್ಟ್ ಮಾಡೋದು ಕಷ್ಟ ಆಗಿರ್ಬೋದು ಬಟ್ ಫೈನಲಿಸ್ಟ್ಗಳಂತ ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡ್ತಾ ಇದ್ವಿ ನಾವು ಬಟ್ ಈ ಸೀಸನ್ ನೋಡ್ತು ಅನ್ನೋದು ಎಲ್ಲನೂ ಒಂಥರ ಒಂದು ಆಗಿದ್ದಾರೆ ಇವರು ಒಂಥರ ಯಾರು ಜಾಸ್ತಿ ಇಂಪ್ಯಾಕ್ಟ್ ಮಾಡ್ತಾರೆ ಯಾರು ಕಮ್ಮಿ ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ಏನು ಅನ್ನಿಸ್ತಾನೆ ಇಲ್ಲ ಒಂಥರ ಸುಮ್ಮ ಸುಮ್ಮನೆ ಜಗಳ ಆಡ್ತಾರೆ ಆಯಿತಾ ಸೊ ಜಗಳಾಡೋದನ್ನೇ ಒಂಥರ ಕಂಟೆಂಟ್ ಅನ್ಕೊಂಡ್ಬಿಡ್ತಾರೆ ಗುರು ಇನ್ನೇ ಗುರು ಬೇಕು ನಿಮಗೆ ಜಗಳ ಆಡದೇ ಕಂಟೆಂಟ್ ಎಲ್ಲ ನೋಡೋದು ಅವಾಗಲೇ ಜಗಳ ಜಗಳಾಡ್ ಸುಮ್ ಸುಮ್ಮನೆ ಆಡೋದಕ್ಕೂ ಒಂಥರ ರೀಸನ್ ಇಟ್ಕೊಂಡು ಆಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ ಬಟ್ ಇಲ್ಲಿ ಸುಮ್ ಸುಮ್ಮನೆ ಆಡ್ತಾ ಇದ್ದಾರೆ ರೀಸನ್ ಇತ್ತು ಅಂದ್ರೆ ಬಲವಾದ ಲಾಸ್ಟ್ ಸೀಸನ್ ಹಂಗಾಗಿಲ್ಲ ಬಲವಾದ ರೀಸನ್ಗಳಿದ್ರೆ ಮಾತ್ರ ಜಗಳಾಗ್ತದೆ ಸುಮ್ ಸುಮ್ಮನೆ ಕಾಲು ಕರ್ಕೊಂಡು ಜಗಳಕ್ಕೆ ಹೋಗ್ತಾ ಇಲ್ಲ ಬಡೀ ಸೀಸನ್ ಸುಮ್ ಸುಮ್ಮನೆ ಕಾಲು ಕಾಲು ಕರ್ಕೊಂಡು ಜಗಳಕ್ಕೆ ಹೋಗೋ ಥರ ಆಗ್ತಾ ಇದೆ ನೋಡಿ ಇವಾಗ ಜಗ್ಗೋರು ಈಚೆಗಡೆ ಹೋದ್ರು ಕೂಡ ಜಗಳ ಅಲ್ಲಿ ಇದೆ ಜಗಳ ಇಲ್ದಂಗೆ ಏನು ಬಿಗ್ ಬಾಸ್ ಇಲ್ಲ ಅಲ್ಲಿ ಅಂದರೆ ಜಗ್ಗವ್ರು ಈಚೆಗಡೆ ಹೋಗ್ಬಿಟ್ರೆ ನೆಮ್ಮದಿಯಾಗಿರ್ತೀವಿ ಅಂತ ಮನೆಯವರೆಲ್ಲ ಅನ್ಕೊಂಡಿದ್ರು ಈಚೆ ಕಡೆ ಹೋದ್ರೆ ಏನಕ್ಕೆ ಜಗಳ ಇಡ್ತೀರಿ ಆರಾಮಾಗಿರ್ಬೋದು ತಾನೆ ಎಲ್ಲರೂ ಜಗಳ ಇರಬೇಕು ಅದನ್ನು ಅವ್ರಿಗೆ ಅರ್ಥ ಮಾಡ್ಕೊಂಡಿದ್ರೆ ಯಾವಾಗ ಎಲ್ಲಿ ಎಲಿವೇಶನ್ ಸಿಗುತ್ತೆ ನಮಗೆ ಸ್ಕ್ರೀನ್ ಸ್ಪೇಸ್ ಎಲ್ಲಿ ಸಿಗುತ್ತೆ ಅಂದರೆ ಜಗಳ ಆಡಿದ್ರೆ ಒಂದು ಒಂದು ಕರೆಕ್ಟಾಗಿ ನೋಟ್ ಇಟ್ಕೊಂಡು ಜಗಳ ಅಂದರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ಸುಮ್ಮ ಸುಮ್ಮನೆ ಜಗಳ ಆದರೆ ಜನಗೂ ಜನಗಳು ಏನು ಬಕ್ರ ಅಲ್ಲ ಜನಗಳಿಗೂ ಕೂಡ ಅರ್ಥ ಆಗುತ್ತೆ ಸೊ ಅದು ಈ ಸೀಸನಲ್ಲಿ ಆಗ್ತದೆ ಅದಕ್ಕೋಸ್ಕರನೇ ಮೆಜಾರಿಟಿ ಆಫ್ ದೆಮ್ಗೆ ಯಾರು ಕೂಡ ಇಷ್ಟ ಆಗ್ತಾ ಇಲ್ಲ ನನಗೆ ಒಂದು ಒಬ್ಬ ಪರ್ಸನ್ ಸ್ವಲ್ಪ ಪಾಸಿಟಿವ್ ಅಂತ ಅನ್ನಿಸ್ತಾರೆ ಸದ್ಯದ ಮಟ್ಟಿಗೆ ಈ ಬಿಗ್ ಬಾಸ್ ಮನೆಯಲ್ಲಿ ಇಟ್ಸ್ ಅನುಷ ಅಂತ ಅನ್ಕಂತೀನಿ ಕ್ಯಾರೆಕ್ಟರ್ ವಾಯ್ಸು ಗೇಮ್ ವಾಯ್ಸು ಎಲ್ಲ ವಯ್ಸನ್ನು ಕೂಡ ನನಗೆ ಸ್ವಲ್ಪ ಪರ್ಸ್ನಲಿ ಒಂಥರ ಇಷ್ಟ ಆಗ್ತಾರೆ ಅದನ್ನು ಬಿಡ್ತು ಅಂದರೆ ಇನ್ಯಾರು ಕೂಡ ಒಂಥರ ಎಲ್ಲಾರದೂ ಮೇಲೆ ಕೆಳಗೆ ಮೇಲೆ ಕೆಳಗೆ ಆಗ್ತಾ ಇದೆ ಅದರಲ್ಲಿ ಮಾನಸ ಅವ್ರದ್ದಂತೂ ಒಂಥರ ನೆಗ್ಲಿಜಿಬಲ್ ನನಗಂತೂ ನೆಗ್ಲಿಜಿಬಲ್ಲು ಆ್ಯಂಡ್ ಚೈತ್ರ ಅವರು ಕೂಡ ಒಂಥರ ನೆಗ್ಲಿಜಿಬಲ್ ಅಂತ ಅನ್ನಿಸ್ತಾರೆ ಅವರ ಕ್ಯಾರೆಕ್ಟರ್ನ ನೋಡ್ತು ಅಂದರೆ ಅಂದರೆ ಅವ್ರು ಏನು ಮಾಡ್ತಾರೆ ಏನು ಕಿರಿಸ್ತಾರೆ ಏನು ಕೂಗ್ತಾರೆ ಅದೆಲ್ಲ ನೋಡ್ತು ಅಂದರೆ ಯಾಕೋ ಒಂಥರ ಇರಿಟೇಷನ್ ಕ್ಯಾರೆಕ್ಟರ್ ಅಂತ ಅನಿಸ್ತಾರೆ ನಾನು ಫಸ್ಟಿಂದ ಕೂಡ ಏನು ಹೇಳಿಕೊಂಬೀನಿ ಡೇ ಒನ್ನು ಮಾನಸ ಅವ್ರದ್ದು ಚೈತ್ರ ಅವ್ರದ್ದು ಆಮೇಲೆ ಅವ್ರು ಯಾರೋ ಫಸ್ಟ್ ಎಲಿಮಿನೇಟ್ ಆದ್ರಲ್ಲ ಅವ್ರ ಹೆಸರು ಯಮುನಾನು ಯಾರೋ ಅವ್ರದ್ದು ಹೋಗೆಲ್ಲ ಒಂಥರ ಇರಿಟೇಷನ್ ಕ್ಯಾರೆಕ್ಟರ್ಗಳು ಅಂತ ಅವಾಗ ಸ್ಟಾರ್ಟಿಂಗ್ ಒಂದು ಡೇ ಒನ್ ಹೇಳ್ತಿದ್ದೆ ಸೊ ಇವಾಗಲೂ ಕೂಡ ನನಗೆ ಅವ್ರು ಒಂಥರ ಅದು ಫಸ್ಟ್ ಒಂದು ಮೈಂಡ್ ಸೆಟ್ ಫಿಕ್ಸ್ ಆಗೋಗ್ಬಿಡ್ತು ಅಂದರೆ ಒಬ್ಬರ ಮೇಲೆ ಈ ಥರ ಫೋಕಸ್ ಬಂದ್ಬಿಡ್ತು ಅಂತಂದ್ರೆ ಅವ್ರು ಏನೇ ಪಾಸಿಟಿವ್ ಮಾಡಿದ್ರು ಕೂಡ ನಮ್ಗೆ ಏನು ಗುರು ಇದು ಹಿಂಗೆ ಏನು ಗುರು ಹಿಂಗೆ ಮಾಡ್ತಾರೆ ಹಂಗೆ ಮಾಡಿ ಅವ್ರ ಬಗ್ಗೆ ನೆಗೆಟಿವೇ ಓಡ್ತಾ ಇರುತ್ತೆ ಬರೀ ಅವ್ರೇನೇ ಪಾಸಿಟಿವ್ ಮಾಡ್ರು ಕೂಡ ಬರೀ ನೆಗೆಟಿವ್ ಓಡ್ತಾ ಇರುತ್ತೆ ಆಮೇಲೆ ನೆನ್ನೆ ಎಪಿಸೋಡ್ ಏನೋ ಒಂದು ಸ್ಟೇಟ್ಮೆಂಟ್ ಕೊಡಿದ್ರು ಅಂತ ಅವರು ಏನೋ ನನ್ನ ನಂದು ಮತ್ತೆ ಬೇರೆಯವ್ರದ್ದು ಏನೋ ರಿಲೇಷನ್ಶಿಪ್ ಬಿಲ್ಡ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಅಂದ್ರೆ ಏನೋ ಊಹಾಪೋಹಗಳನ್ನ ಸ್ಪ್ರೆಡ್ ಮಾಡಿದ್ರೆ ಡೌಗಿ ಓಡಿದವ್ರೆ ಅದು ಇದು ಏನೋ ಮಾಡಿದ್ರು ಅಂತ ಅಂದ್ರೆ ಹಂಗೆ ಮೆಟ್ಕಿಟ್ ತಗೊಂಡು ಹೊಡೆದಾಗ ಬಡದ್ಬಿಟ್ಟು ಹೋಗ್ಬಿಡ್ತೀನಿ ಅದು ಇದು ಅನ್ನೋ ಏನೋ ಕೊಟ್ಟರಂತೆ ಸ್ಟೇಟ್ಮೆಂಟ್ ನಾನು ನೆನ್ನೆ ಎಪಿಸೋಡ್ ಫುಲ್ ಕ್ಲಿಯರ್ ಕಟ್ ಆಗಿ ನೋಡಲಿಲ್ಲ ನೆನ್ನೆ ಕಬಡ್ಡಿ ಮ್ಯಾಚ್ ಇದ್ದಿದ್ದರಿಂದ ಅದೆಲ್ಲ ಟ್ರೋಲ್ ಪೇಜ್ಗಳಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇತ್ತು ಏನೋ ದೊಡ್ಡ ಫಿಗಾರ ಎಲ್ಲಾರು ಬಂದ್ಬಿಟ್ಟು ಡೌಡ ಕೂದ್ಗಾಣೋದಕ್ಕೆ ಇದು ಅವರೇ ಬಿಲ್ಡ್ ಅಪ್ ಹಾಕ ಇರೋದು ಟಾಸ್ಕ್ ವಿಚಾರವಾಗಿ ಬಂತು ಅಂದ್ರೆ ನೋಡ್ತು ಅಂದ್ರೆ ಕಾಲ್ ಕಾಲಿಗೆ ಹೊಡೆದಿದ್ದು ಶಾಂಪು ಹಾಕಿದ್ದು ಆಮೇಲೆ ವೈಪರ್ ಹಿಡ್ಕೊಂಡು ಎಳ್ದಿದ್ದು ಸೊ ಒಂದು ರೊಟೇಷನ್ ಮಾಡುವಂತ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಸಖತಾಗಿ ಮಾಡಿದ್ದು ಅನುಷ್ ಅವರು ಮಾಡಿದ್ರು ಅಂಡ್ ಶಿಶಿರೂ ಕೂಡ ಮೆಚ್ಕೊಂಡ್ಲೇಬೇಕು ಯಾಕಂದ್ರೆ ಅದರ ಕ್ವಾಟ್ಲೆ ಕೊಟ್ಟರು ಕೂಡ ಆ ತರ ಮಾಡಿದ್ರಲ್ಲ ಅಂದ್ರೆ ಒಂಥರ ಸಿಕ್ಕಾಪಟ್ಟೆ ಇಂಟೆನ್ಸ್ ಆಗೋಗ್ಬಿಡ್ದು ಸಿಕ್ಕಾಪಟೆ ಅಗ್ರೆಸಿವ್ ದಿಮ್ ತಗೊಂಡೆಲ್ಲ ರಮ 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 ಅಂತ ಕಾಲಿಡೋದರ ನೋಡಿ ಹೆಂಗಿದೆ ಅಂತ ಆದ್ರೂ ಕೂಡ ಒಂದು ಕಾಂಪಿಟೇಷನ್ ಬಿಟ್ಕೊಂಡು ಅನುಷ ಅವರು ಒಂದು ಎರಡು ಮೂರು ಸಲ ಬಿದ್ರು ಆ ಥರ ಬಿದ್ದಾಗ ಸ್ಪೈನ್ ಏಟ್ ಆಗುತ್ತೆ ಏನಾದ್ರು ಸ್ಟ್ರಾಂಗ್ ಆಗಿ ಬಿತ್ತು ಅಂದರೆ ಕುಂತ್ ಕುಂಟ್ಕೊಂಡೆಲ್ಲ ಹೋಗ್ತಾ ಇದ್ರು ಸೊ ಅದೊಂಥರ ನನಗೆ ಸಿಕ್ಕಾಪಟ್ಟೆ ಅಗ್ರೆಸಿವ್ ಅಂತ ಅನ್ನಿಸ್ ಸೊ ಆ ಥರ ಹೊಡೆಯುವಂಥ ಅವಶ್ಯಕತೆ ಅಗತ್ಯತೆ ಇರಲಿಲ್ಲ ಅವ್ರನ್ನ ಡಿಸ್ಟರ್ಬ್ ಮಾಡಬೇಕಾಗಿತ್ತು ಅಸ್ತನೇ ಇವರು ಅದನ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡವ್ರು ಆ ಟಾಸ್ಕ್ನ ಗೋಲ್ಡ್ ಆಗಿರಲಿ ಆಮೇಲೆ ಮಂಜಣ್ಣ ಆಗಿರಲಿ ಒಂಥರ ಅದನ್ನು ಬೇರೆ ಲೆವೆಲ್ಗೆ ತೊಗೊಂಡು ಹೋಗಿದ್ರು ಒಂಥರ ಎಲ್ಲರಿಗೂ ಕೂಡ ಅದು ನೋಡಿದವ್ರಿಗೆ ಹೆಂಗೆ ಏನು ಗುರು ಇಂಥ ಕೀಳು ಲೆವೆಲ್ಗೂ ಕೂಡ ಇಳಿದು ಬಿಡ್ತಾರೆ ಗುರು ಅಂತ ಅನಿಸುತ್ತೆ ಸೊ ಬೇರೆ ರೀತಿಯ ಡಿಸ್ಟ್ರಾಕ್ಷನ್ ಓಕೆ ಈ ಥರ ಎಲ್ಲ ಡಿಸ್ಟ್ರಾಕ್ಷನ್ ಮಾಡಿದ್ರೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಸೊ ಇದೊಂಥರ ಲಾಸ್ಟ್ ಸೀಸನ್ ಯಾವ ಥರ ಕ್ರೂರತ್ವ ಇತ್ತು ಟಾಸ್ಕಲ್ಲಿ ಅಂದರೆ ಕಣ್ಣಿಗೆ ಸೋಪಿನಿರುಡಿಯೋದು ಅದು ಇದೆಲ್ಲ ಆಗಿತ್ತು ಸೊ ಒಂಥರ ಅದೇ ಸಿಮಿಲರ್ ಪ್ಯಾಟರ್ನಲ್ಲಿ ಸಾಕ್ತಾಯಿದೆ ಬಟ್ ಇನ್ನೂ ಇದೊಂದು ಇನ್ನೂ ಮೂವತ್ತು ದಿನ ಕಂಪ್ಲೀಟ್ ಆಗಿಲ್ಲ ಆಗಲೇ ಸಾಕ್ತಿದೆ ಇನ್ನೂ ಬರೋಂಥ ಮುಂದೆ ಬರೋವಂಥ ಟಾಸ್ಕ್ಗಳಲ್ಲಿ ಇನ್ನೂ ಕ್ರೂರತ್ವ ಎದ್ದಿ ಕಾಣುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ ನೋಡುವ ಅದೇನಾಗುತ್ತೆ ಅಂತ ಇವಾಗ ತ್ರಿವಿಕ್ರಮ್ ಅವರ ಮ್ಯಾಟ್ರಿಗೆ ಬಂತು ಅಂದರೆ ಅವ್ರದ್ದು ಒಂಥರ ಫ್ಲಕ್ಚುಯೇಷನ್ ಆಗ್ತಿದೆ ಏನು ಒಂದೊಂದು ಟೈಮ್ ಪಾಸಿಟಿವ್ ಒಂದೊಂದು ಟೈಮ್ ನೆಗೆಟಿವ್ ಸೊ ಆ ಥರ ಶೇಳಲ್ಲಿ ಬರ್ತಾ ಇದ್ದಾರೆ ಅವರು ಸೊ ನನ್ನ ಪ್ರಕಾರ ಒಂದು ನ್ಯೂಟ್ರಲ್ ಆಗಿ ಕಾಣಿಸ್ಕೊತ ಇದ್ರೆ ಅಂಥ ಏನೋ ಫ್ಯಾನ್ ಬೇಸ್ ಆಗೋಗ್ಬಿಡುತ್ತೆ ತ್ರಿವಿಕ್ರಮ್ ಅವ್ರಿಗೆ ಅಂತ ಏನು ಅನ್ನಿಸ್ತಾ ಇಲ್ಲ ನನ್ನ ಪ್ರಕಾರ ಅನುಷಾ ಅವರಿಗೆ ಸ್ವಲ್ಪ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿರುತ್ತೆ ಯಾಕೆಂದ್ರೆ ಅವರು ಮೊನ್ನೆ ಆಡಿರುವಂಥ ಟಾಸ್ಕ್ ವಿಚಾರದಲ್ಲಿ ಆಗಿರ್ಬೋದು ಆಗಿರ್ಬೋದು ಸುಮಾರು ಜನಕ್ಕೆ ಒಂಥರ ಇಷ್ಟ ಆಗಿರುತ್ತೆ ಅನಿಸಿಕೆ ಏನು ಈ ಅವರು ಹೋಗಾದ್ಮೇಲೆ ಬಿಗ್ ಬಾಸ್ ಮನೆ ಯಾವ ತರ ಕಾಣಿಸ್ತಾ ಇದೆ ಅಂಡ್ ನಿಮಗೆ ಇಷ್ಟ ಆಗ್ತಿದೆಯಾ ಬಿಗ್ ಬಾಸ್ ನೋಡೋದಕ್ಕೆ ಏನಾದರೂ ಸ್ವಲ್ಪ ಡೌನ್ ಆಗಿದೆ ಅಂತ ಅನ್ನಿಸ್ತಿದೆ ಬಿಗ್ ಬಾಸ್ ಮನೆ ಜಗ್ಗು ಅವ್ರ ಈಚೆಗಡೆ ಹೋದಾಗಿಂದ ಇವರು ಹನುಮಂತಣ್ಣ ಅವ್ರು ಬಂದಿರ್ಬೋದು ಆದ್ರೂ ಯಾಕೋ ನನಗೆ ಸ್ವಲ್ಪ ಡೌನ್ ಫೀಲ್ ಆಗ್ತಾ ಇದೆ ಇವತ್ತು ಅದೇನೋ ಕೊಟ್ಟಿದ್ರೆ ರಾಜಕಾರಣಿಗಳ ಟಾಸ್ಕ್ ಅಂತ ಏನೋ ಕೊಟ್ಟಿದ್ರೆ ಎರಡು ಪಕ್ಷ ಏನೋ ಮಾಡಿ ಬಿಟ್ಟಿದರೆ ನೋಡೋಣ ಅದು ಹೆಂಗೆ ಹೆಂಗೆ ಆಗುತ್ತೆ ಅಂತ ಹೊಟ್ಟಾ ಸ್ವಲ್ಪ ಡೌನೇ ಕಾಣಿಸ್ತಿದೆ ಬಿಗ್ ಬಾಸು ಜಗ್ಗು ವರ್ದಿದ್ಕು ಇವಾಗಿರೋದ್ಕು ಸಿಗೋಣ ಮುಂದಿನ ಹಿಡಿದಲ್ಲಿ ಹುಬ್ಬಾ